ಮೊನ್ನೆ ಫ್ರೆಂಚ್ ಬಿರಿಯಾನಿ ಅನ್ನೋ ಕನ್ನಡ ಸಿನಿಮಾ ಪ್ರೇಮ್ ವಿಡಿಯೋಸಲ್ಲಿ ಬಿಡುಗಡೆ ಆಯಿತು. ಇದನ್ನು ನೋಡಿದ್ಮೇಲೆ ಒಂದಷ್ಟು ಜನ ಫೇಸ್ಬುಕ್ನಲ್ಲಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ, ತುಂಬ ಜನ ಸಿನಿಮಾ ಚೆನ್ನಾಗೇ ಇಲ್ಲ ಅಂತ ಹೇಳಿದ್ರು. ನನಗೆ ಇದು ಹೇಗೆ ಅನಿಸ್ತು ಅಂದರೆ, ಮಿಲ್ಟ್ರಿ ಹೋಟ್ಲಿಗೆ ಹೋಗಿ ಇಡ್ಲಿ ವಡೆ ಆರ್ಡ್ರ್ ಮಾಡಿ ಅದು ಸಿಕ್ಕಿಲ್ಲ ಅಂತ ಬೈದ್ರೆ ಹೆಂಗಿರುತ್ತೆ, ಆ ಥರ ಅನಿಸ್ತು. ಈ ಸಿನಿಮಾ ನಿಮಗೆ ಇಷ್ಟ ಆಗಬೇಕು ಅಂತಂದರೆ, ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಒಂದಷ್ಟು ಮೈಂಡ್ಲೆಸ್ ಕಾಮಿಡಿ ಅಲ್ಲಿ ನೋಡಿ ಇಷ್ಟ ಆದರೆ ನಿಮ್ಗೆ ಅದು ಇಷ್ಟ ಆಗುತ್ತೆ. ಅಥವಾ ನೀವು ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ರೆ, ಬೆಂಗಳೂರಿನ ಕಲ್ಚರ್ ನಿಮ್ಗೆ ಗೊತ್ತಿರ್ಬೋದು, ಮಲ್ಟಿ ಲ್ಯಾಂಗ್ವೇಜ್ ಡೈವರ್ಸ್ ಆದಂಥ ಕಲ್ಚರು, ಇಲ್ಲೆಲ್ಲ ಓಡಾಡಿ ಅಭ್ಯಾಸ ಇದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ಇಷ್ಟ ಆಗಲ್ಲ. ಒಂದೊಂದಂದರೆ ಈ ಸಿನಿಮಾ ನೋಡಿ ನನಗನ್ಸಿದ್ದು ಏನು ಅಂತಂದರೆ, ಈ ಸಿನಿಮಾ ನಿಮ್ಗೆ ಒಂದೋ ಇಷ್ಟ ಆಗುತ್ತೆ, ಇಲ್ಲ ಅಂದರೆ ಇಷ್ಟ ಆಗಲ್ಲ. ಅಡ್ಗೋಡೆ ಮೇಲೆ ದೀಪ ಇಲ್ಲವೇ ಇಲ್ಲ. ಹಾಗಿದ್ರೆ ಈ ಫ್ರೆಂಚ್ ಬಿರಿಯಾನಿ ಸಿನಿಮಾದ ಜಾನ್ರ ಯಾವುದು ಅಂತಂದರೆ, ಮೈಂಡ್ಲೆಸ್ ಕಾಮಿಡಿ ಮತ್ತು ಮಿಸ್ಟೇಕನ್ ಐಡೆಂಟಿಟಿ ಅಂತ ಹೇಳ್ಬೋದು. ಈ ಸಿನಿಮಾದ ಕತೆ ನೀವು ಟ್ರೇಲರ್ ನೋಡಿ ಗೊತ್ತಾಗಿರುತ್ತೆ. ಅಸ್ಕರ್ ಅನ್ನೋ ಆಟೋ ರಿಕ್ಷಾ ಡ್ರೈವರ್ಗೆ ಫ್ರಾನ್ಸಿಂದ ಬಂದಿರೋ ಒಬ್ಬ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಸಿಗ್ತಾನೆ. ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ನ ಒಂದು ಕಡೆಯಿಂದ ರೌಡಿಗಳೆಲ್ಲ ಹುಡುಕ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಪೊಲೀಸರು ಹುಡುಕ್ತಾ ಇರ್ತಾರೆ. ಇವರಿಬ್ಬರ ನಡುವೆ ಅಸ್ಗರ್ ಹೆಂಗೆ ಪರದಾಡ್ತಾನೆ ಅನ್ನೋದೇ ಕತೆ. ಇಲ್ಲಿ ಮುಖ್ಯ ಗಮನಿಸಬೇಕಾಗಿರೋದು ಮೈಂಡ್ಲೆಸ್ ಕಾಮಿಡಿ ಅಂತ, ಹಾಗಾಗಿ ಈ ಲಾಜಿಕ್ಗಳನ್ನೆಲ್ಲ ಹುಡುಕಬಾರ್ದು. ಬಟ್ ಈ ಫ್ರೆಂಚ್ ಬಿರಿಯಾನಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂತಂದರೆ, ಮೊದಲಿಂದ ಕೊನೆವರೆಗೆ ಒಂದು ಜೋಶ್ ಅಥವಾ ಎನರ್ಜಿ ಇದೆ ಅಂತ ಹೇಳ್ಬೋದು. ಕನ್ನಡ ಸಿನಿಮಾಗಳಿಗೆ ಒಂಥರ ಹೊಸ ಜನರು ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ಕ್ಯಾರೆಕ್ಟ್ರಿಗೂ ಒಂದು ಏನು ಹೇಳ್ತಾರೆ, ಒಂದು ಡೆಸ್ಟಿನೇಷನ್ ಇದೆ. ಕೊನೆಗೆ ಎಲ್ಲೋ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್, ಆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಅಸ್ಗರ್ ಆಗಿರ್ಬೋದು, ಅಥವಾ ಮಾಲಿನಿ ಅನ್ನೋ ಒಂದು ಟಿ ವಿ ರಿಪೋರ್ಟರ್ ಆಗಿರ್ಬೋದು, ಈ ನಾಗಭೂಷಣ್ ಮತ್ತು ರಾಹಿಲ್ ಅನ್ನೋ ಒಂದು ಕಪಲ್ಸ್ ಇರ್ಬೋದು, ಎಲ್ಲರಿಗೂ ಒಂದು ಡೆಸ್ಟಿನೇಷನ್ ಅಲ್ಲಿ ಏನೋ ಚೇಂಜ್ ಆಗುತ್ತೆ. ಜೊತೆಗೆ ಇಡೀ ಸಿನಿಮಾದಲ್ಲಿ ಒಂದು ಎನರ್ಜಿನ ಕ್ಯಾರಿ ಮಾಡ್ತಾರೆ. ಇಲ್ಲಿ ಲಾಜಿಕ್ ಇಲ್ಲದೇ ಇರ್ಬೋದು, ಬಟ್ ಒಂದು ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ. ಇನ್ನೊಂದು ವಿಚಾರ ಅಂತಂದರೆ, ನಾನು ಟ್ರೇಲರ್ ರಿಯಾಕ್ಷನ್ ಮಾಡಿದಾಗಲೇ ಹೇಳಿದ್ದೆ, ದೊಡ್ಡ ನಗು ಏನು ಬರಲ್ಲ, ಬಟ್ ಒಂದು ಸಣ್ಣ ಮುಗುಳ್ ನಗು ಮೊದಲಿಂದ ಕೊನೆವರೆಗೂ ಇದ್ದೇ ಇದೆ. ಆ ಎನರ್ಜಿಯಿಂದ ಸಿನಿಮಾ ಆಪ್ತ ಅಂತ ಅನಿಸುತ್ತೆ. ಇಲ್ಲಿ ಏನೋ ಆಗ್ತಾ ಇರುತ್ತೆ ಮೊದಲಿಂದ ಕೊನೆವರೆಗೆ, ಬಟ್ ಎಲ್ಲೋ ಫನ್ ಅಂತ ಅನಿಸುತ್ತೆ. ಇದು ಫ್ರೆಂಚ್ ಬಿರಿಯಾನಿ ಸಿನಿಮಾ ನನಗೆ ತುಂಬ ಇಷ್ಟವಾದ ವಿಚಾರ. ಹಾಗಿದ್ರೆ ಏನು ಮೈನಸ್ಸು ಈ ಸಿನಿಮಾದಲ್ಲಿ ಅಂತ ಹೇಳೋದಾದರೆ, ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನಿಸ್ತು. ಹಾಗೆ ಲಾಜಿಕ್ಕು ಇಲ್ಲದೇ ಇರೋದು ಅಷ್ಟೇನು ದೊಡ್ಡ ತಪ್ಪು ಅಂತ ಅನಿಸಲ್ಲ, ಬಟ್ ಕೆಲವು ವಿಚಾರದಲ್ಲಿ ಪೊಲೀಸರಾಗಿರ್ಬೋದು, ಅಲ್ಲಿ ಸ್ಟಾರ್ಟಿಂಗಲ್ಲಿ ಅದನ್ನ ಹೋಗಿ ಒಬ್ಬ ರಿಸೀವ್ ಮಾಡ್ತಾನಲ್ಲ ಹೋಗಿ ಏರ್ಪೋರ್ಟಲ್ಲಿ, ಅವೆಲ್ಲ ತುಂಬ ಸಿಲ್ಲಿ ಅಂತ ಅನಿಸ್ತು. ಲಾಜಿಕ್ ಇಲ್ಲದೇ ಇರೋದನ್ನು ಕೂಡ ಚೆನ್ನಾಗಿ ತೋರಿಸ್ಬೋದು, ಅದು ಕೆಲವೆಲ್ಲ ಮೈನಸ್ ಅಂತ ಅನಿಸ್ತು. ಮತ್ತು ಸೆಕೆಂಡ್ ಹಾಫಲ್ಲಂತೂ ತುಂಬ ಲ್ಯಾಗ್ ಆಗಿದೆ, 2 ಗಂಟೆಗಿಂತ ಕಡಿಮೆ ಅಂತ ಇದ್ದರೂ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಲ್ಯಾಗ್ ಅಲ್ಲಲ್ಲಿ ಅಂತ ಅನಿಸುತ್ತೆ. ಹಾಗಿದ್ರೆ ಒಂದಷ್ಟು ವಿಭಿನ್ನವಾಗಿರೋದು ವಿಚಾರಗಳು ಈ ಸಿನಿಮಾದಲ್ಲಿ ಏನು ಅಂತಂದರೆ, ಇಲ್ಲಿ ಎಷ್ಟೋ ವರ್ಷಗಳಾಗಿತ್ತು ನಾನು ಕನ್ನಡದಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ನಾಯಕನಾಗಿ ಕಾಣಿಸ್ಕೊಂಡಿರೋದು ಸುಮಾರು ವರ್ಷಗಳ ನಂತರ ಅಂತ ಅನಿಸ್ತು. ಹಾಗೆಯೇ ಇಲ್ಲಿ ಬಳಸಿರುವಂಥ ಸ್ಲ್ಯಾಂಗ್ ಇದೆಯಲ್ಲ, ಬೇರೆ 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 ಇದೆ. ಅಲ್ಲಿ ಎಲ್ಲ ವಿಚಾರ ಇದ್ದರೂ ಕೂಡ ಇಲ್ಲಿ ಏನನ್ಸುತ್ತೆ ಒಂಥರ ಮಜವಾಗಿದೆ, ಎಲ್ಲೋ ಯಾವುದು ಕೂಡ ಓವರ್ಡೋಸ್ ಆಗಿಲ್ಲ, ಅದು ಖುಷಿ ವಿಚಾರ. ಒಂದೊಂದು ಮುಖ್ಯವಾಗಿ ಎಲ್ಲರೂ ಕಂಪ್ಲೇಂಟ್ ಏನು ಅಂತಂದರೆ, ಕನ್ನಡ ಸಬ್ಟೈಟಲ್ಸ್ ಹಾಕಿಲ್ಲ ಅಂತ ನನಗೂ ಅನಿಸ್ತು. ಈ ಉರ್ದು ಮಾತಾಡುವಾಗ ಅಲ್ಲೆಲ್ಲ ವಿಚಾರಗಳಲ್ಲಿ ಈ ಕನ್ನಡ ಸಬ್ಟೈಟಲ್ಸ್ ಹಾಕ್ಬೋದಾಗಿತ್ತು ಅಂತ ಅನಿಸ್ತು. ಹಾಗಿದ್ರೆ ಈ ಪಾತ್ರವರ್ಗದಲ್ಲ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ, ನನಗೆ ತುಂಬ ಇಷ್ಟ ಆಗಿ ಡಾನ್ ಕ್ಯಾರೆಕ್ಟರ್ ಮಾಡಿರೋ ಮಹಾಂತೇಶ್ ಹಿರೇಮಿಟ್ ಅನಿಸುತ್ತೆ ಅವ್ರ ಹೆಸರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಎಷ್ಟು ತಮಿಳೇನಂತ ಅನಿಸ್ಬೇಕು, ತಮಿಳ್ ಕನ್ನಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಡ್ಯಾನಿಶ್ ಸೇಟ್ ಎಂದಿನಂತೆ ಮಿಂಚಿದ್ದಾರೆ, ಕೆಲವು ಕ್ಲೋಸಪ್ ಶಾಟ್ಗಳೆಲ್ಲ ತುಂಬ ನಗಿಸ್ತಾರೆ ಅವರು, ಅದು ಇಷ್ಟ ಆಯಿತು. ರಂಗಣ ರಘುವನ್ನು ಅಷ್ಟೇ, ಕೆಲವು ಕಡೆ ಸ್ವಲ್ಪ ಓವರ್ ಅಂತ ಅನಿಸಿದ್ರು ಅದು ಇಷ್ಟನೂ ಆಗುತ್ತೆ. ಚಿಕ್ಕಣ್ಣ ಅವರು, ನಾಗಭೂಷಣ್ ಮತ್ತು ರಾಹಿಲಾ ಕ್ಯಾರೆಕ್ಟರ್ ಮಾಡಿದವರು, ಸಾಲ್ ಯೂಸಫ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಒಂದು ಆ ಕ್ಯಾರೆಕ್ಟರ್ ತುಂಬ ಕಷ್ಟ, ಒಬ್ಬ ಫ್ರೆಂಚ್ ಮಾತ್ರ ಗೊತ್ತಿರೋ ವ್ಯಕ್ತಿ, ಇಂಗ್ಲೀಷ್ ಅಷ್ಟೊಂದು ಬರೋದಿಲ್ಲ, ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಇವೆಲ್ಲ ಪಾತ್ರವರ್ಗದ ಬಗ್ಗೆ ಹೇಳೋದಾದರೆ, ಮ್ಯೂಸಿಕ್ಕು ವಾಸುಕಿ ವೈಭವ್ ಅವ್ರದ್ದು ಒಂಥರ ಈ ಒಂದು ಒಳ್ಳೆ ಸಿನಿಮಾ ಪ್ರಾಡಕ್ಟ್ಗೆ ಅಲಂಕಾರ ಮಾಡ್ದಂಗಿದೆ. ಎರಡು ಹಾಡುಗಳು ಚೆನ್ನಾಗಿದೆ, ಪುನೀತ್ ಹೇಳಿರೋ ಹಾಡಿರ್ಬೋದು, ಮತ್ತೊಂದು ಆ ಒಂದು ರ್ಯಾಪ್ ಸಾಂಗ್ ಕನ್ನಡದ್ದು, ಅದು ಕೂಡ ಚೆನ್ನಾಗೇ ಇದೆ. ಈಗ ತುಂಬ ಜನರ ಕಂಪ್ಲೇಂಟ್ ಏನು ಅಂತಂದರೆ, ಈ ಸಿನಿಮಾದ ಬಗ್ಗೆ ಫ್ರೆಂಚ್ ಬಿರಿಯಾನಿ ಇದು, ಇಲ್ಲಿ ಕನ್ನಡನ ಸರಿಯಾಗಿ ಯೂಸ್ ಮಾಡಿಲ್ಲ, ತುಂಬ ಲ್ಯಾಂಗ್ವೇಜ್ನೆಲ್ಲ ಮಿಕ್ಸ್ ಮಾಡಿದ್ದಾರೆ ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರು ಇರೋದೇ ಹಾಗೆ, ಇವತ್ತು ಇರೋದು ಆ ಥರ, ವಾಸ್ತವ ಅದು, ಕನ್ನಡ ಹಿಡಿದಿದ್ದಾರೆ. ಸೊ ನಾವು ಒಂದೋ ಬದಲಾಯಿಸ್ಬೇಕು, ಇಲ್ಲ ಒಪ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಇರೋದಕ್ಕೆ ಒಂದು ಕನ್ನಡ ಹಿಡಿದಿದ್ದಾರೆ ಅದು ನನಗನ್ನಿಸ್ತು. ಸಬ್ಟೈಟಲ್ ಕನ್ನಡದಲ್ಲಿ ಹಾಕಬೇಕಾಗಿತ್ತು ಅದು ನನಗೂ ಅನಿಸ್ತು. ಅದನ್ನು ಬಿಟ್ಟರೆ ಸಿನಿಮಾದಲ್ಲಿ ಅಂಥ ತಪ್ಪೇನಿಲ್ಲ, ಕನ್ನಡ ಚೆನ್ನಾಗೇ ಯೂಸ್ ಮಾಡ್ಕೊಂಡಿದ್ದಾರೆ. ಸಂಪತ್ ಅವರೆಲ್ಲ ಚೆನ್ನಾಗಿ ಕನ್ನಡ ಮಾತಾಡಿದ್ದಾರೆ, ಡ್ಯಾನಿಶ್ ಸೇಟ್ ಅವರು ಕೂಡ. ನೀವು ಒಂದು ವಿಷಯ ಹೇಳಬೇಕು, ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ನಾವೆಲ್ಲ ಸೋತಿರೋ ಸಿನಿಮಾ ಅಂದ್ಕೊಳ್ತೀವಿ, ಆದರೆ ಹಂಬಲ್ ಪೊಲಿಟಿಷಿಯನ್ ನಾಗರಾಜನ್ನ ನಿರ್ಮಾಪಕರು ಕೇಳಿ ಅದು ಲಾಭ ಮಾಡಿಕೊಟ್ಟಿದೆ. ಅದರ ಅರ್ಥ ಏನು ಅಂತಂದರೆ, ಡ್ಯಾನಿಶ್ ಸೇಟ್ ಅವರಿಗೆ ಕನ್ನಡ ಪ್ರೇಕ್ಷಕರಲ್ಲದೆ ಬೇರೆ ಭಾಷೆಯ ಪ್ರೇಕ್ಷಕರು ಇದ್ದಾರೆ, ಅವರು ಕೂಡ ಈ ಸಿನಿಮಾ ನೋಡ್ತಾರಲ್ವಾ, ಅದ್ರ ಮೂಲಕ ಒಂದು ಕನ್ನಡ ಸಿನಿಮಾ ನೋಡ್ದಂಗಾಯ್ತಲ್ಲ ಅಂತ ನನಗೂ ಅನಿಸ್ತು. ಒಟ್ಟಾರೆಯಾಗಿ ಇವೆಲ್ಲ ದೃಷ್ಟಿಕೋನಗಳಷ್ಟೇ, ನಿಮ್ಗೆ ಹಂಗೆ ಅನಿಸ್ಬೋದು, ನನಗೂ ಅನಿಸ್ಬೋದು. ನನಗಂತೂ ಈ ಫ್ರೆಂಚ್ ಬಿರಿಯಾನಿ ಸಿನಿಮಾ ಇಷ್ಟ ಆಯಿತು. ಮೊನೊಡಮಸ್ ಆಗಿರೋ ಎಲ್ಲ ವಿಚಾರಗಳನ್ನು ಬ್ರೇಕ್ ಮಾಡಿದೆ, ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಪನ್ನಗ ಭರಣ ಅವ್ರ ಬಗ್ಗೆ ಹೇಳಬೇಕು, ಒಂದು ಸ್ಕ್ರಿಪ್ಟನ್ನು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ಡೀಟೇಲಿಂಗು ಏನು ಹೇಳ್ತಾರೆ, ಲಾಜಿಕ್ಗಳ ಬಗ್ಗೆ ಕೆಲವು ಕಡೆ ಡೀಟೇಲಿಂಗ್ ಬೇಕಿತ್ತು. ಎರಡನೇ ಹಾಫನ್ನ ಚೂರು ಸ್ವಲ್ಪ ಲ್ಯಾಗಿನ ಕಡಿಮೆ ಮಾಡಿದರೆ ಈ ಸಿನಿಮಾ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು. ಇನ್ನಷ್ಟು ಇದೇ ರೀತಿಯ ಒಂದಷ್ಟು ಚಿತ್ರಗಳು ಬಂದರೆ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲೂ ಕನ್ನಡ ಸಿನಿಮಾನ ಬೇರೆ ಭಾಷೆಯ ಪ್ರೇಕ್ಷಕರು ನೋಡ್ತಾರೆ ನನಗನ್ನಿಸ್ತು. ಹಾಗಾಗಿ ಈ ರೀತಿಯ ಪ್ರಯತ್ನಗಳು ಸ್ವಾಗತಾರ್ಹ ನನಗನ್ನಿಸ್ತು. ಹಾಗಿದ್ರೆ ನಿಮಗೆ ಅನಿಸ್ತು,
ನಾನು ನೋಡಿ ರಿವ್ಯೂ ಮಾಡಬೇಕು ಅಂತ ಅನ್ಸಿದ್ರೆ ಅದನ್ನು ಕೂಡ ಕನ್ನಡ ಕಮೆಂಟ್ನಲ್ಲಿ ಹಾಕಿ. ಮುಂದಿನ ವೀಡಿಯೋಲ್ಲಿ ಮತ್ತೆ ಸಿಗ್ತೀನಿ, ನನ್ನ ಹೆಸರು ಆದರ್ಶ ಅಂತ. ಅಲ್ಲಿವರೆಗೆ.